ಐ ಆಮ್ ಡೂಯಿಂಗ್ ಎ ಮೇಜರ್ ರೋಲ್ ಅಂದರೆ ಈಗ ಬರ್ತಿರುವ ಎಲ್ಲ ಪಾತ್ರಗಳು ಬಹಳ ಬೇರೆ ಬೇರೆ ಥರದ್ದು. ನಾನು ಯಾವತ್ತೂ ಕೂಡ ಒಂದೇ ಇದಕ್ಕೆ ನನ್ನನ್ನು ನಾನು ಆತ್ಕೊಳ್ಳೋದಿಲ್ಲ. ನಾನು ಯಾವಾಗಲೂ ಪ್ರಯತ್ನವನ್ನು ಮಾಡುವನು, ಪ್ರಯೋಗ ಮಾಡುವನು. ಹಾಗಾಗಿ ಇದು ಈ ಪಾತ್ರ ಕೂಡ ಒಂದು ಪ್ರಯೋಗ ಅಂತ ನಾನು ತಗೊಂಡು ಆ್ಯಕ್ಟ್ ಮಾಡಿದ್ದೀನಿ. ಸರ್, ಇವತ್ತು ನಮ್ಮ ರವಿಚಂದ್ರನ್ ಅವರ ಮಗನ ನನಗೆ ಚಿತ್ರರಂಗ ರಂಗಭೂಮಿಯಲ್ಲಿ ರಂಗಾಯಣ ಹೇಗೆ ಒಂದು ಸ್ಕೂಲೋ, ನನಗೆ ಚಿತ್ರರಂಗದಲ್ಲಿ ರವಿಚಂದ್ರನ್ ಅನ್ನುವಂಥ ಒಬ್ಬ ಮಹಾನ್ ವ್ಯಕ್ತಿ ಕೂಡ ನನ್ನ ಭಾಗದ ಸ್ಕೂಲಿನ ಮಾಸ್ಟರ್ ಅವರು. ಯಾಕೆಂದರೆ ನಾನು ಭೂಮಿಗೀತ ಅನ್ನುವಂಥ ಒಂದು ಸಿನಿಮಾವನ್ನು ಮಾಡಿದಾಗ ಅದನ್ನು ಗುರುತಿಸಿ ನನಗೆ ಈ ಒಬ್ಬ ಕಲಾ ನಿರ್ದೇಶಕ ಬೇಕು ಅಂತ ಕರೆಸಿ ಅಲ್ಲು ಅರ್ಜುನ್ ಅವರಿಗೆ ಪರಿಚಯ ಮಾಡಿಸಿ ಮಾಂಗಲ್ಯಂ ತಂತು ನಾನೇನ ಅನ್ನುವಂಥ ಮೊದಲ ಸಿನಿಮಾಗೆ ನನಗೆ ರವಿಚಂದ್ರನ್ ಅವರು ಅವಕಾಶ ಕೊಟ್ಟರು. ಅದರ ನಂತರ ನಾನು ಅವರ ಓನನ್ನಲ್ಲೇ ಆಮೇಲೆ ತುಂಬ ಸಿನಿಮಾಗಳು ಒಂದು 10-15 ಸಿನಿಮಾಗಳು ನಾನು ಕಲಾ ನಿರ್ದೇಶಕನಾಗಿ ದುಡಿದಿದ್ದೀನಿ. ಅದು ನನಗೆ ಅನ್ನ ಕೊಟ್ಟಂಥ ಒಂದು ಸಂಸ್ಥೆ. ಆ ಅನ್ನದಾತರ ಏನಿದ್ದಾರೆ, ಆ ತಾಯಿ ಇವತ್ತು ನಮ್ಮ ನಗಲಿದ್ದಾರೆ. ನಿಜವಾಗ್ಲೂ ರವಿಚಂದ್ರನ್ ಅವರು ಇಡೀ ಈಶ್ವರಿ ಏನು ಕಂಪನಿ ಇದೆ ಅದು ಎಷ್ಟೋ ಜನರಿಗೆ ಅನ್ನ ಹಾಕಿದಂಥದ್ದು. ಅಂಥ ಅನ್ನ ಹಾಕಿ ಬೆಳೆಸಿದಂಥ ತಾಯಿ ಇವತ್ತು ಇಲ್ಲ. ನಿಜವಾಗ್ಲೂ ಬಹಳ ಒಂದು ಥರದಲ್ಲಿ ನೋವಾಗುತ್ತೆ. ನಿಜವಾಗ್ಲೂ ಆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ. ಹಾಗೆ ರವಿ ಸರ್ ಅವರಿಗೆ ನನಗೆ ನಿಜವಾಗ್ಲೂ ಎಮೋಷನ್ ಆಗ್ತಾ ಇದ್ದೀನಿ. ಯಾಕೆಂದರೆ ಅಮ್ಮ ನಮ್ಮನ್ನು ಅಷ್ಟು ಚೆನ್ನಾಗಿ ನೋಡಿಕೊಂಡಿದ್ದರು. ನಾವು ಹೋದಾಗ ನಮ್ಮನ್ನು ನೀವು ನಂಬ್ತಿರೋ ಇಲ್ಲ, ರವಿ ಸರ್ ಮನೆಗೆ ನಾನು ಏನಾದ್ರು ಹೋದಾಗ ಅವರ ಸಿನಿಮಾಗಳು ಚಂದಮಾಮ ಅಂತ ಒಂದು ಸಿನಿಮಾ ಆಗಬೇಕಾಗಿತ್ತು, ಆಮೇಲೆ ಅವರ ಏಕಾಂಗಿ ಸಂದರ್ಭದಲ್ಲೂ ಕೂಡ ನಾವು ಅವ್ರ ಮನೆಯಲ್ಲೇ ಇರ್ತಾಯಿದ್ವಿ, ಬರಿತಿದ್ವಿ, ಸ್ಕೆಚ್ ಮಾಡ್ತಿದ್ವಿ. ಅವರು ನೂರಾರು ಕೆಲಸಗಳೇ ನೋಡಿ, ರವಿಚಂದ್ರನ್ ಅವರು ಒಂದೇ ಕೆಲಸಕ್ಕೆ ತಮ್ಮನ್ನು ತಾವು ಇದು ಮಾಡ್ಕೋತಾ ಇರಲಿಲ್ಲ. ಒಬ್ಬ ಟೆಕ್ನಿಷಿಯನ್ ಸಿಕ್ಕಿದ್ರೆ ಅವನ ಜೊತೆ ಪೂರ್ಣವಾಗಿ ಕೂತು ಅದು ತನಗೇನು ಬೇಕು, ಯಾವ ಥರದ್ದು ಬೇಕು ಅನ್ನುವಂಥದ್ದು. ಒಬ್ಬ ಕಲಾ ನಿರ್ದೇಶಕನಿಗೆ ಅವರು ಕೊಡುವಂತಹ ಸ್ಥಾನ ಇದೆಯಲ್ಲ, ಅದು ನಿಜವಾಗ್ಲೂ ಬೇರೆ ಯಾರೂ ಆ ಥರದಲ್ಲಿ ನೋಡಲ್ಲ. ಒಬ್ಬ ಕಲಾ ನಿರ್ದೇಶಕ ಅಷ್ಟು ರೆಸ್ಪೆಕ್ಟ್ ಕೊಟ್ಟು ಅವನ ಹತ್ರ ಇರುವಂಥ ಅಷ್ಟು ಟ್ಯಾಲೆಂಟನ್ನು ಬಗೆದು ಹೊರತೆಗೆಯುವಂಥ ಒಬ್ಬರು ನಿರ್ದೇಶಕರವರು. ಅವರ ಜೊತೆ ಕೆಲಸ ಮಾಡಿದಾಗಲೆಲ್ಲ ನಮಗೆ ಊಟ ಬರೋದು ಮನೆಯಲ್ಲಿ ಮೇಲೆ ಅಥವಾ ಕೆಳಗಡೆ ಕರೆದುಬಿಟ್ಟು ಊಟ ಹಾಕೋರು ಅಮ್ಮ. ನಿಜವಾಗ್ಲೂ ಆ ಇಡೀ ಮನೆ ಇದೆಯಲ್ಲ ಅದೊಂದು ನಿಜವಾಗ್ಲೂ ಈಗ ಹೇಗೆ ನಾವು ಅಪ್ಪೋರನ್ನ ನೆನೆಸ್ಕೋತೀವಿ ನೋಡಿ, ಆ ಥರ ಅವ್ರ ಮನೇನ ಹೇಗೆ ನೆನೆಸ್ಕೋತೀರಿ ಚಿತ್ರರಂಗ, ಹಾಗೆ ರವಿಚಂದ್ರನ್ ಅವ್ರ ಮನೇನೂ ನಾವು ನೆನೆಸ್ಕೋಬೇಕಾಗುತ್ತೆ. ಅದರಲ್ಲಿ ದೊಡ್ಡ ಪಾತ್ರ ಅವರ ತಾಯಿದು. ನಿಜವಾಗ್ಲೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊತೀನಿ.